ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂಗಮ ಬೇಕಿಂಗ್ ಸೊ ಇವತ್ತು ನನಗೆ ಹಾಫ್ ಕೆ ಜಿ ಆರ್ಡರ್ ಸಿಕ್ಕಿದೆ ಆ್ಯಸ್ ಇಟ್ ಈಸ್ ಮ್ಯಾಂಗೋ ಫ್ಲೇವರೇನೆ ತುಂಬ ಕ್ಯೂಟಾಗಿರೋಂಥ ಡೆಕೋರೇಷನ್ ಜೊತೆ ನಾನು ನಿಮ್ಮ ಜೊತೆ ಇವತ್ತಿನ ವೀಡಿಯೋನ ಶೇರ್ ಮಾಡ್ಕೊತಾ ಇದ್ದೀನಿ ಸೊ ತಡ ಮಾಡೋದು ಬೇಡ ವೀಡಿಯೋನ ಶುರು ಮಾಡೋಣ ವೀಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನೀವೇನೋ ನನ್ನ ಚಾನಲ್ಗೆ ಹೊಸಬ್ರಾಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಇಷ್ಟ ಆದರೆ ಈ ವಿಡಿಯೋ ಆ್ಯಂಡ್ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಬನ್ನಿ ಆಗಿರೋ ಇವತ್ತಿನ ವೀಡಿಯೋನ ಶುರು ಮಾಡೋಣ ಫಸ್ಟ್ಗೆ ನಾನಿಲ್ಲಿ ಒಂದು ಬೌಲ್ಗೆ ಕಾಲು ಕಪ್ ಆಯಿಲ್ನ ಹಾಕೊತಾ ಇದ್ದೀನಿ ಹಾಗೆ ಅದೇ ಕಪ್ನಲ್ಲಿ ಎರಡು ಸರಿ ಅಂದರೆ ಹಾಫ್ ಕಪ್ಪು ಮೊಸರನ್ನ ಹಾಕೊತಾ ಇದ್ದೀನಿ ಸೊ ನೋಡ್ತಾ ಇರಲ್ಲ ಈ ರೀತಿ ಇವಾಗ ನಾನಿಲ್ಲಿ ಮ್ಯಾಂಗೋ ಎಮರ್ಷನನ್ನು ಹಾಕೊತಾ ಇದ್ದೀನಿ ಸೊ ನಿಮ್ಮ ಹತ್ರ ಎಸೆನ್ಸ್ ಇದ್ದರೆ ನೀವು ಎಸೆನ್ಸ್ನ ಬಳಸ್ಬೋದು ಇದು ಎಮರ್ಷನ್ ಫ್ಲೇ ಫ್ಲೇವರ್ ವಿತ್ ಕಲರ್ ಎರಡೂ ಕೂಡ ಇರುತ್ತೆ ಆ್ಯಂಡ್ ಇವತ್ತಿನ ಆರ್ಡ್ರ್ ಬಂದು ಒಂದು ಫ್ರೆಂಡ್ ಗ್ಯಾಂಗ್ ಫ್ರೆಂಡ್ಸ್ಗಳ ಗ್ಯಾಂಗ್ ಏನಿದೆ ಅವರು ಅವ್ರ ಫ್ರೆಂಡ್ಗೆ ಫ್ರೆಂಡ್ಗೆ ಬರ್ತಾರೆ ಬರ್ತ್ಡೇ ಸೆಲೆಬ್ರೇಷನ್ಗೆ ಅವರವರೇ ದುಡ್ಡು ಕೊಡೋಕ್ಕೆ ಇದ್ದಾರೆ ಸೊ ಒಂಥರ ಖುಷಿ ಅಲ್ವಾ ಫ್ರೆಂಡ್ಸ್ಗಳ್ಗೆ ಏನಾದ್ರು ಮಾಡ್ತೀವಿ ಅಂದರೆ ಸರ್ಪ್ರೈಸ್ ಕೊಡ್ತೀವಿ ಅಂತ ಅಂದರೆ ಸೊ ಇವಾಗ ಅಲ್ಲಿ ಒಂದು ಕಪ್ನ ಮೈದಾ ಹಾಕ್ಕೊಂಡಿದ್ದೀನಿ ಹಾಗೆ ಹಾಫ್ ಕಪ್ ಸಕ್ಕರೆನ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಒಂದು ಟೇಬಲ್ ಒಂದು ಎರಡು ಟೇಬಲ್ ಸ್ಪೂನ್ ಎಕ್ಸ್ಟ್ರಾನೇ ನಾನಿಲ್ಲಿ ಸಕ್ಕರೆನ ಹಾಕ್ಕೊಂಡಿದ್ದೀನಿ ಮತ್ತು ಒನ್ ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರ್ನ ಹಾಕ್ಕೊಂಡಿದ್ದೀನಿ ಹಾಗೆ ಹಾ ಒನ್ ಟೀ ಸ್ಪೂನ್ ಬೇಕಿಂಗ್ ಪೌಡರ್ ಹಾಗೆ ಹಾಫ್ ಟೀ ಸ್ಪೂನ್ ಬೇಕಿಂಗ್ ಸೋಡನ್ನ ಹಾಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಮೆರ್ಮೆಂಟ್ ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಸೊ ಇದಿಷ್ಟು ನೀಟಾಗಿ ಜರ್ಡಿನ ಇಟ್ಕೊಳ್ಳೋಣ ನಾನು ಇವತ್ತು ಮಿಲ್ಕ್ ಪೌಡ್ರನ್ನ ಬಳಸಿಲ್ಲ ಬಿಕಾಸ್ ಇದು ಬಜೆಟ್ ಕೇಕ್ ಕೇಕಾಗಿರೋದ್ರಿಂದ ಬಜೆಟ್ಗಿಂತ ಹೆಚ್ಚಾಗಿ ಹೇಳಬೇಕು ಅಂದರೆ ನನ್ನ ಹತ್ರ ಮಿಲ್ಕ್ ಪೌಡರ್ ಇರಲಿಲ್ಲ ಸೊ ಈ ಇದು ನಿಜವಾದ ಸತ್ಯ ಸೊ ಮಿಲ್ಕ್ ಪೌಡರ್ ಖಾಲಿಯಾಗಿತ್ತು ಅದಕ್ಕೋಸ್ಕರ ನಾನು ಪೂರ್ತಿ ಹಾಲಿಂದನೇ ಮಾಡಿದ್ದೀನಿ ಆದರೂ ಅದರ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಸೊ ಇವಾಗ ಅದಷ್ಟು ನೀಟಾಗಿ ಜರ್ಡಿನೇ ಇಡ್ತೀನಿ ಯಾವುದೇ ರೀತಿ ಗಂಟಿಲ್ದಾಗೆ ಸೊ ಇವಾಗ ಎತ್ತಿಟ್ಕೊಳ್ಳೋಣ ಇವಾಗ ಬೀಟರ್ನಿಂದ ನೀಟಾಗಿ ಮಿಕ್ಸ್ನ ಮಾಡ್ಕೊಳ್ಳೋಣ ಯಾವಾಗಲೂ ಅಷ್ಟೇ ಒಂದೇ ಡೈರೆಕ್ಷನಲ್ಲಿ ಮಿಕ್ಸ್ನ ಮಾಡಿ ಒಂದೇ ಡೈರೆಕ್ಷನಲ್ಲಿ ಮಿಕ್ಸ್ ಮಾಡೋದ್ರಿಂದ ತುಂಬ ನೀಟಾಗಿ ಮಿಕ್ಸ್ ಆಗುತ್ತೆ ಮತ್ತು ಯಾವುದೇ ರೀತಿ ಗಂಟಾಗಲ್ಲ ಆದಷ್ಟು ಬೀಟರಿಂದನೇ ಮಿಕ್ಸ್ ಮಾಡೋಕ್ಕೆ ಟ್ರೈ ಮಾಡಿ ಆ್ಯಂಡ್ ಇವಾಗ ಸ್ವಲ್ಪ ಸ್ವಲ್ಪನೇ ಹಾಲನ್ನ ಹಾಕಿ ನೀಟಾಗಿ ಮಿಕ್ಸ್ನ ಮಾಡ್ತಾ ಹೋಗ್ತಾಯಿದ್ದೀನಿ ಆ್ಯಂಡ್ ಇದ್ರ ಬಜೆಟ್ ಹೇಳ್ದ ಹಾಗೆ ತುಂಬಾ ಕಡಿಮೆ ಇರೋದರಿಂದ ನಾನು ಟೇಸ್ಟಲ್ಲೇ ಆಗಲಿ ಅಥವಾ ಡೆಕೋರೇಷನಲ್ಲಿ ಆಗಲಿ ಯಾವುದೇ ರೀತಿ ಕನ್ಜ್ಯೂಸ್ ಮಾಡಿಲ್ಲ ಸೊ ತುಂಬಾ ನೀಟಾಗಿ ಮಾಡಿದ್ದೀನಿ ಹೇಗಿದೆ ಏನು ಅಂತ ಪೂರ್ತಿ ನೋಡಿ ನಿಮಗೆ ಗೊತ್ತಾಗುತ್ತೆ ಸೊ ಇವಾಗ ನೀಟಾಗಿ ಮಿಕ್ಸ್ನ ಮಾಡ್ಕೊಳ್ಳೋಣ ಇವತ್ತೊಂದು ಫಚಿತಿ ಏನಾಯ್ತಪ್ಪ ಅಂದರೆ ನಾನು ಎಷ್ಟು ಹಾಲು ಹಾಕ್ತಿದ್ರು ಅಷ್ಟು ಹಾಲು ಇತ್ತು ನನಗೆ ಬ್ಯಾಟರ್ ಕನ್ಸಿಸ್ಟೆನ್ಸಿನೇ ಅರ್ಥ ಆಗ್ತಾ ಯಾಕೆ ಅಂತ ಗೊತ್ತಿಲ್ಲ ಮೆಜರ್ಮೆಂಟ್ ಕೂಡ ಪಕ್ಕ ಇದೆ ನಾನು ಮತ್ತು ಅದೇ ಮೈದಾನ ಬಳಸ್ತಾ ಇದ್ದೀನಿ ಯಾವುದೇ ಬೇರೆ ಬ್ರ್ಯಾಂಡ್ದು ಅಥವಾ ಬೇರೆ ರೀತಿ ಮೈದಾನ ಬಳಸ್ತಾ ಇಲ್ಲ ಆದರೂ ಸ್ವಲ್ಪ ಜಾಸ್ತಿನೇ ಹಾಲು ತೊಗೊಂತು ಯಾವಾಗಲೂ ನನಗೆ ಕಾಲು ಕಪ್ ಮೇಲೆ ಒಂದೆರಡು ಟೇಬಲ್ ಸ್ಪೂನ್ ಎಕ್ಸ್ಟ್ರಾ ಹಿಡಿಯುತ್ತೆ ಬಟ್ ಇವತ್ತು ಆ ರೋಂಡ್ ನನಗೆ ಹಾಫ್ ಕಪ್ ಹತ್ತಿರನೇ ಹಾಲು ತೊಗೊಂಡಿದೆ ಸೊ ನೋಡ್ತಾ ಇರ್ಬೋದು ನಾನು ಹಾಕ್ತಾನೇ ಇದ್ದೀನಿ ಹಾಲನ್ನ ತುಂಬ ಟೈಮ್ ಮಿಕ್ಸ್ ಮಾಡಿದ್ದೀನಿ ಅದಾದಮೇಲೂ ಇದೇ ರೀತಿ ಹಿಡೀತು ಸೊ ಏನು ಅಂತ ಅಂದರೆ ಏನಾದ್ರು ಒಂದು ಕ್ವಾಂಟಿಟಿ ಹೆಚ್ಚು ಕಮ್ಮಿ ಆದಾಗ ಈ ರೀತಿ ಆಗುತ್ತೆ ಬಟ್ ನಾನು ಪರ್ಫೆಕ್ಟಾಗಿ ಮೆಸರ್ಮೆಂಟ್ನ ಹಾಕಿದ್ದೀನಿ ಆದರೂ ಗೊತ್ತಿಲ್ಲ ಈ ಯಾಕೆ ಈ ರೀತಿ ಆಯಿತು ಅಂತ ಬಟ್ ಒಂದೊಂದು ಸರಿ ಈ ರೀತಿ ಆಗುತ್ತೆ ಆ್ಯಂಡ್ ಟೇಸ್ಟಲ್ಲಿ ಯಾವುದೇ ರೀತಿ ಡಿಫ್ರೆನ್ಸ್ ಬರಲಿಲ್ಲ ಸ್ಪಾಂಜು ಕೂಡ ತುಂಬ ಚೆನ್ನಾಗಿ ಬಂತು ಜಸ್ಟ್ ಏನು ಅಂದರೆ ನಮಗೆ ಕ್ವಾಂಟಿಟಿ ಹಾಲಿನ ಕ್ವಾಂಟಿಟಿ ಜಾಸ್ತಿ ಹಿಡಿತಿತ್ತು ಅಷ್ಟೇ ಸೊ ನೋಡ್ತಾ ಇರಲ್ಲ ಬ್ಯಾಟರ್ ರೆಡಿ ಇದೆ ಸೊ ಈಗೊಂದು ಸ್ಪ್ಯಾಚಲ್ಲಿ ಅದನ್ನು ನೀಟಾಗಿ ಮಿಕ್ಸ್ನ ಮಾಡ್ಕೊಳ್ಳೋಣ ಹಾಗೆ ಇದನ್ನು ಒಂದೆರಡು ಸರಿ ಕಟ್ ಆ್ಯಂಡ್ ಫೋಲ್ಡ್ ಮೆಥಡ್ನಲ್ಲಿ ನೀಟಾಗಿ ಮಿಕ್ಸ್ನ ಮಾಡ್ಕೊಳ್ಳೋಣ ಸೊ ಬ್ಯಾಟರ್ ನೋಡ್ತಾ ಇರಲ್ಲ ಈ ರೀತಿ ಕನ್ಸಿಸ್ಟೆನ್ಸಿ ಇದೆ ಸೊ ಪರ್ಫೆಕ್ಟಾಗಿದೆ ಇದು ಕನ್ಸಿಸ್ಟೆನ್ಸಿ ಈ ರೀತಿಯೇ ಇರಬೇಕು ಆ್ಯಂಡ್ ಫ್ಲೋಯಿ ಫ್ಲೋಯಿಯಾಗಿರಬೇಕು ನಿಲ್ತಾ ಇರಬಾರ್ದು ಮತ್ತು ಇವಾಗ ಸಿಕ್ಸ್ ಇಂಚಿಂದು ಕೇಕ್ ಮುಳ್ಳ ತೊಗೊಂಡಿದ್ದೀನಿ ಅದಕ್ಕೆ ನಾನು ಬ್ಯಾಟರ್ನ ಇಲ್ಲಿ ಫಿಲ್ ಮಾಡ್ಕೊತಾ ಇದ್ದೀನಿ ನೋಡ್ತಾ ಇದ್ದೀರಲ್ಲ ಬ್ಯಾಟರ್ ಯಾವ ರೀತಿ ರಿಬನ್ ರಿಬನ್ ರೀತಿ ರಿ ಒಂಥರ ರಿಬನ್ ಒಂದು ಏನಂತಾರೆ ಝಿಕ್ಸಾಕ್ಟ್ ರೀತಿ ಪ್ಯಾಟ್ರನ್ ರೀತಿ ಬರ್ತಾ ಇದೆ ಅಂತ ಈ ರೀತಿ ಬ್ಯಾಟರ್ ಇದ್ದಾಗ ತುಂಬಾ ಪರ್ಫೆಕ್ಟ್ ಆಗಿದೆ ಅಂತ ಅರ್ಥ ಸೊ ನೋಡ್ತಾ ಇದ್ರಲ್ಲ ಇವಾಗ ಅಷ್ಟು ನೀಟಾಗಿ ನಾನು ಫಿಲ್ ಮಾಡ್ಕೊಂಡಿದ್ದೀನಿ ಇವಾಗ ಒಂದೆರಡು ಸಲ ಟ್ಯಾಪ್ ಮಾಡ್ಕೊಂಡು ಈ ರೀತಿ ಪ್ಯಾ ಸ್ಪ್ಯಾಚುಲಾದಿಂದ ಒಂದೆರಡು ಸಲ ಈ ರೀತಿ ಮೇಲ್ಗಡೆ ಟಾಪ್ನ ಟ್ಯಾಪ್ ಮಾಡ್ಕೊತೀನಿ ಸೊ ದಟ್ ಬ್ಯಾಟರ್ ಏನಿದೆ ಅದು ಈಕ್ವಲ್ ಆಗೂ ಕೂಡ ಸ್ಪ್ರೆಡ್ ಆಗುತ್ತೆ ಹಾಗೆ ಏರ್ ಪಾಕೆಟ್ಸ್ ಇದ್ದರೆ ನಾವು ಟ್ಯಾಪ್ ಮಾಡಬೇಕಾದ್ರೆ ಏರ್ ಪಾಕೆಟ್ಸ್ ರಿಮೂವ್ ಆಗುತ್ತೆ ದೊಡ್ಡ ದೊಡ್ಡ ಏರ್ ಪಾಕೆಟ್ಸ್ ಇರುತ್ತಲ್ಲ ಸೊ ಅದು ಇವಾಗ ಅದಷ್ಟು ರೆಡಿ ಇದೆ ನಾನು ಫಸ್ಟ್ ಟೈಮ್ ಹೀಟ್ ಮಾಡೋದಕ್ಕೆ ಇಟ್ಟಿದೆ ಕುಕ್ಕರ್ನ ಸೊ ಇವಾಗ ಅದಕ್ಕೆ ಟ್ರಾನ್ಸ್ಫರ್ ಇದ್ದೀನಿ ನಾನು ನಿಜವಾಗ್ಲೂ ಟೈಮ್ ಇರಲಿಲ್ಲ ಬೇಗ ಬೇಗ ಮಾಡಬೇಕಿತ್ತು ಹತ್ತು ಹನ್ನೊಂದು ಗಂಟೆ ಹೊತ್ತೆಲ್ಲ ನಾನು ಕೇಕ್ನ ಡೆಲಿವರ್ ಮಾಡಬೇಕಿತ್ತು ನೋಡ್ತಾ ಇರಲ್ಲ ಇವಾಗ ಹಾಕಿದ್ದೀನಿ ಬ್ಯಾಟನ್ನು ಕ್ಲೋಸ್ ಮಾಡಿ ಇವಾಗ ಲಿಡ್ನ ಕ್ಲೋಸ್ ಮಾಡಿ ಫಾರ್ಟಿ ಫೈವ್ ಮಿನಿಟ್ಸ್ ಪಕ್ಕ ಹಿಡ್ದಿದೆ ನನಗೆ ಇದು ಬೇಕಾಗೋದಕ್ಕೆ ಸೊ ಫಾರ್ಟಿ ಟು ಫಾರ್ಟಿ ಫೈವ್ ಮಿನಿಟ್ಸ್ ತೊಗೊಳುತ್ತೆ ಸೊ ಇದು ಪರ್ಫೆಕ್ಟಾಗಿ ಬೇಕಾಗಿದೆ ನೋಡ್ತಾ ಇರ್ಬೋದು ಎಷ್ಟು ಸ್ಪಾಂಜಿ ಆಗಿದೆ ಅಂತ ಸೊ ಮತ್ತು ನೋಡ್ತಾ ಇರ್ಬೋದು ಫುಲ್ ಈಕ್ವಲ್ ಆಗಿ ಬಂದಿದೆ ಒಂದು ಸ್ವಲ್ಪನೂ ಡೋನ್ ಬಂದಿಲ್ಲ ಒಂದು ಚೂರು ಡೋನ್ ಬಂದಿಲ್ಲ ಸೊ ಅದಕ್ಕೋಸ್ಕರ ನಾನಿಲ್ಲಿ ಟೂ ಲೇಯರಾಗಿ ಮಾಡಿದ್ದೀನಿ ಆ್ಯಂಡ್ ಅವ್ರು ಹೇಳಿದ್ದು ನಮಗೆ ಜಾಸ್ತಿ ಕ್ರೀಮ್ ಬೇಡ ಅಂತ ಡೆಕೋರೇಷನ್ ಕೇಳಿದೆ ಆ್ಯಂಡ್ ಕಲ್ಲರ್ ಫ್ಲೇವರ್ ಎಲ್ಲ ಕೇಳಿದೆ ಸೊ ಫ್ಲೇವರ್ ಮ್ಯಾಂಗೋ ಫ್ಲೇವರ್ ಆ್ಯಂಡ್ ಕಲ್ಲರ್ ಬಂದು ಡೆಕೋರೇಷನ್ ಕಲರ್ ಪಿಂಕ್ ಕಲರ್ ಹೇಳಿದರು ಮತ್ತು ನಮಗೇನು ಪ್ರಾಪರ್ ಡಿಸೈನೇ ಬೇಕಿಲ್ಲ ನಿಮ್ಗೆ ಹೆಂಗೆ ಹಂಗೆ ಮಾಡಿ ಅಂತ ಸೊ ಈ ರೀತಿ ಚಾಯ್ಸ್ ಬಂದಾಗ ತುಂಬ ಖುಷಿಯಾಗುತ್ತೆ ನಮ್ಮ ಡೆಕೋರೇಷನ್ ನಮ್ಗೆ ಇಷ್ಟ ಆಗಿರೋ ಡೆಕೋರೇಷನ್ ಮಾಡ್ಬೋದಲ್ಲ ಅಂತ ಸೊ ಅದಕ್ಕೋಸ್ಕರ ಆದಷ್ಟು ನನಗೆ ಬರೋದೇ ಆ ರೀತಿ ನಿಮ್ಗೆ ಹೆಂಗೆ ಹಂಗೆ ಮಾಡಿ ನನಗೆಲ್ಲ ಗೊತ್ತಾಗೋದಿಲ್ಲ ಅಂತಲೇ ಹೇಳ್ತಾರೆ ಸೊ ಇವಾಗ ಆಗಿದೆ ಕಟ್ ಮಾಡಿ ಲೇಯರ್ನ ಎರಡು ಲೇಯರ್ ಮಾಡ್ಕೊಂಡಿದ್ದೀನಿ ಮತ್ತು ಕೇಕ್ ಬೋರ್ಡ್ಗೆ ಸ್ವಲ್ಪ ಕ್ರೀಮ್ನ ಅಪ್ಲೈ ಇದ್ದೀನಿ ನಾನು ಪೈಪಿಂಗ್ ಬ್ಯಾಗಿಂದನೇ ಪೂರ್ತಿ ಫಿನಿಷಿಂಗ್ನ ಮಾಡ್ತಾಯಿದ್ದೀನಿ ತುಂಬ ತುಂಬ ಲೇಟ್ ಅಂದರೆ ಆದಷ್ಟು ಬೇಗ ಕೊಡಬೇಕಾಗಿರೋದ್ರಿಂದ ಎಷ್ಟು ಫಾಸ್ಟಾಗಿ ಇದ್ದೀನಿ ಅಂತ ನಿಜ ಹೇಳೋಕ್ಕಾಗಲ್ಲ ಆದಷ್ಟು ನನಗೆಲ್ಲ ಅರ್ಜೆಂಟ್ ಆರ್ಡರ್ಸ್ಗಳೇ ಬರುತ್ತೆ ಯಾಕೆ ಅಂತ ಗೊತ್ತಿಲ್ಲ ಇದಕ್ಕೆ ಶುಗರ್ ಸಿರಪ್ ಕೂಡ ನಾನು ಆಗ್ತಾಯಿಲ್ಲ ಬಿಕಾಸ್ ಫಸ್ಟೇ ನಾನು ಟೂ ಟೇಬಲ್ ಸ್ಪೂನ್ ಸಕ್ಕರೆ ಹಾಕಿದ್ದೆ ಅದು ಅಲ್ಲದೆ ಸ್ಪಾಂಜ್ ಕೂಡ ತುಂಬ ಸಾಫ್ಟಾಗಿ ಬಂದಿರೋದ್ರಿಂದ ನಾನು ಜಾಸ್ತಿ ಹಾಕೋದಕ್ಕೆ ಹೋಗ್ತಾ ಇಲ್ಲ ಇವಾಗ ಕ್ರೀಮ್ನ ಅಪ್ಲೈ ಇದ್ದೀನಿ ನೋಡ್ತಾ ಇರ್ಬೋದು ಈ ರೀತಿ ಪೈಪಿಂಗ್ ಬ್ಯಾಗ್ನಿಂದ ಹಾಕೋದ್ರಿಂದ ಬೇಗ ಕೆಲಸ ಮುಗಿಯುತ್ತೆ ವಿತಿನ್ ಒನ್ ಅವರಲ್ಲಿ ನನ್ನ ಐಸಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ ನನ್ನ ಮಗ ಡಿಸ್ಟರ್ಬ್ ಮಾಡಲಿಲ್ಲ ಅಂದರೆ ಇನ್ನೂ ಬೇಗನೇ ಆಗ್ತಿತ್ತು ಸೊ ಇವಾಗ ಪೂರ್ತಿ ಏನಿದೆ ಅಲ್ಲೆಲ್ಲ ಗ್ಯಾಪ್ಸ್ಗೆಲ್ಲ ನಾನು ನೀಟಾಗಿ ಕ್ರೀಮ್ನ ಅಪ್ಲೈ ಮಾಡ್ಕೊಂಡಿದ್ದೀನಿ ಸೊ ಪೈಪಿಂಗ್ ಬ್ಯಾಗ್ನಿಂದ ಇವಾಗ ನಾನು ಒಂದು ಪ್ಯಾಲೆಟ್ ನೈಫ್ನಿಂದ ನೀಟಾಗಿ ಕವರ್ನ ಮಾಡ್ಕೊತೀನಿ ಸ್ವಲ್ಪವೂ ಹಳ್ಳ ದಿಬ್ಬ ಇರಬಾರ್ದು ಆ ರೀತಿ ಕವರ್ ಮಾಡ್ಕೊಳ್ಳಿ ಅದು ರೀತಿ ಮಾಡೋದ್ರಿಂದ ನಿಮ್ಮ ಸ್ಪನ್ನ ಏನು ಮೇಲ್ಗಡೆ ಟಾಪ್ ಏನಿದೆ ಪೋರ್ಷನ್ ಏನಿದೆ ಅದು ಈಕ್ವಲಾಗಿ ಬರುತ್ತೆ ಸೊ ನೋಡ್ತಾ ಇರಲ್ಲ ನೀಟಾಗಿ ಕವರ್ ಆಗಿದೆ ಸೊ ಇವಾಗ ನಾನು ಇನ್ನೊಂದು ಲೇಯರ್ನ ಇದ್ರ ಮೇಲೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ ಇದೇನಿದೆ ಡೋನ್ ಇಲ್ಲ ಸೊ ಅದರಿಂದ ನಾನು ಮೇಲ್ಗಡೆ ಡೋನ್ನ ಹೋಗಿಲ್ಲ ಮತ್ತು ಸಾಫ್ಟ್ ಕೂಡ ಇದೆ ಏನು ಹಾರ್ಡ್ ಇಲ್ಲ ಸೊ ಅದಕ್ಕೋಸ್ಕರ ಸಕ್ಕತ್ ಸಾಫ್ಟ್ ಇದೆ ಸೊ ಇವಾಗ ನೀಟಾಗಿ ಕ್ರೀಮ್ನ ಅಪ್ಲೈ ಮಾಡ್ಕೊತಾ ಇದ್ದೀನಿ ಸೊ ಬಜೆಟ್ ಇರೋದರಿಂದ ನಾನು ತ್ರೀ ಲೇಯರ್ಸ್ನ ಬಳಸೋದಕ್ಕೆ ಹೋಗಿಲ್ಲ ಅದು ಅಲ್ಲದೆ ಅವ್ರ ಕ್ರೀಮ್ ಕೂಡ ಜಾಸ್ತಿ ಬೇಕಾಗಿರಲಿಲ್ಲ ಅದರಿಂದ ನಾನು ಹಾಗೇ ಕ್ರೀಮ್ನ ಅಪ್ಲೈ ಇದ್ದೀನಿ ಸೊ ನೋಡ್ತಾ ಇರ್ಬೋದು ನಾನು ಫಸ್ಟು ಕ್ರಮ್ ಕೌಟ್ ಮಾಡೋಣ ಅಂದ್ಕೊಂಡೆ ಬಟ್ ಟೈಮ್ ಅಷ್ಟಿರಲಿಲ್ಲ ಆ್ಯಂಡ್ ಕ್ರಮ್ ಕೋಟ್ಗೆ ಮತ್ತು ಐಸಿ ಫೈನಲ್ ಐಸಿಂಗ್ಗೆ ಎಲ್ಲ ಕ್ರೀಮ್ ಹೋಗುತ್ತೆ ಸೊ ಅದಕ್ಕೋಸ್ಕರ ನಾನು ಫೈ ಸ್ಟಾರ್ಟಿಂಗಲ್ಲೇ ಫೈನಲ್ ಐಸಿಂಗೇ ಕ್ರೀಮ್ನ ಪೂರ್ತಿ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ನಾನು ಇಲ್ಲಿ ಕೋಟ್ ಮಾಡೋದಕ್ಕೆ ಹೋಗ್ತಾನೇ ಇಲ್ಲ ಬಿಕಾಸ್ ತುಂಬ ಲೇಟಾಗಿ ಹೋಗುತ್ತೆ ಅದೆಲ್ಲ ಮಾಡಿ ಟೆನ್ ಮಿನಿಟ್ಸ್ ಫ್ರಿಜ್ನಲ್ಲಿ ಇಟ್ಟು ಎಲ್ಲ ಮಾಡೋದಕ್ಕೆ ತುಂಬ ಲೇಟ್ ಆಗ್ತಿತ್ತು ಸೊ ಅದಕ್ಕೋಸ್ಕರ ಹೇಳಬೇಕು ಅಂದರೆ ಸ್ಪಾಂಜ್ ಇನ್ನೂ ಸ್ವಲ್ಪ ಬೆಚ್ಚಗೇನೇ ಇತ್ತು ನಾನು ಲೇಯರಿಂಗ್ ಮಾಡೋವಾಗ ಅಷ್ಟು ಬೇಗ ಬೇಗ ಮಾಡ್ತಾಯಿದ್ದೀನಿ ಸೊ ಎಷ್ಟು ಇದೆ ಅದು ಅಷ್ಟು ನಾನು ಟಾಪ್ನಲ್ಲಿ ಪು ಿ ಕವರ್ ಮಾಡಿ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ ಇವಾಗ ಪ್ಯಾಲೆಟ್ ನೈಫ್ನಿಂದ ಅದನ್ನು ನೀಟಾಗಿ ಸಿಂಪಲಾಗಿ ಈ ರೀತಿ ಟಚ್ ಕೊಟ್ಟು ಜಾಸ್ತಿ ಪ್ರೆಷರ್ ಹಾಕ್ಬಾರ್ದು ಮೇಯ್ನಾಗಿ ಈ ಟೈಮಲ್ಲಂತೂ ಪ್ರೆಷರ್ ಹಾಕಲೇಬಾರ್ದು ಬಿಕಾಸ್ ಫಸ್ಟ್ ಕ್ರಮ್ ಕೋಟ್ ಮಾಡಿಲ್ಲ ಕೋಟ್ ಮಾಡಿ ಫ್ರಿಜ್ಜಲ್ಲಿ ಇಟ್ಟಿಲ್ಲ ಅಂದರೆ ಆಗಿ ಕ್ರಮ್ಸ್ ಏನಿದ್ದಾವೆ ಪಕ್ಕ ಕ್ರೀಮ್ ಗಂಟೆ ಅಂಟುತ್ತೆ ಸೊ ನಾವು ಪ್ರೆಷರ್ ಹಾಕಿದ್ರೆ ಇನ್ನೂ ಜಾಸ್ತಿನೇ ಅಂಟುತ್ತೆ ಅದಲ್ಲದೆ ಬೇಸ್ ಕೂಡ ಜಾಸ್ತಿನೇ ಕಾಣೋದಕ್ಕೆ ಶುರುವಾಗುತ್ತೆ ಸೊ ಅದಕ್ಕೋಸ್ಕರ ಈ ರೀತಿ ಪ್ಯಾಲೆಟ್ ನೈಫ್ನ ನೀವು ಸೈಡ್ಸ್ನೆಲ್ಲ ಕವರ್ ಮಾಡುವಾಗ ಟಾಪ್ ಕವರ್ ಮಾಡುವಾಗ ಸಿಂಪಲಾಗಿ ಟಚ್ ಕೊಡಬೇಕು ಸೊ ನೋಡ್ತಾ ಇರ್ಬೋದು ನಾನು ಸ್ಪಾಂಜ್ ಕಾಣ್ತಾ ಇದೆ ಸೊ ಅದು ಆದಷ್ಟು ನಾನಲ್ಲಿ ಕ್ರೀಮ್ನ ಅಪ್ಲೈ ಮಾಡಿ ಮಾಡಿ ಕವರ್ನ ಇದ್ದೀನಿ ಸೊ ಆ ಮಿಸ್ಟೇಕ್ ಮಾಡ್ಕೊಳ್ಳೋದಕ್ಕೆ ಇಲ್ಲ ಇವಾಗ ನಾನು ಏಕೆಂದರೆ ಒಂದು ಒಂದೂವರೆ ಕೆ ಜಿದು ಇದು ಮಾಡಿದ್ನಲ್ಲ ಸೊ ಅದರಲ್ಲಿ ಮೇಯ್ನ್ ಪಾರ್ಟು ಫ್ರಂಟಲ್ಲಿ ನೇಮ್ ಬರೆದಿರೋ ಕಡೆಯೇ ನನಗೆ ಎದ್ದು ಕಾಣಿಸ್ತಾ ಕಾಣಿಸ್ತಾಯಿದ್ರು ಸ್ಪಾಂಜ್ ಸೊ ಅದ್ರ ತಪ್ಪನ್ನ ನಾನು ಏನು ಮಾಡ್ಕೊಳ್ಳೋದಕ್ಕೆ ಹೋಗಲ್ಲ ಸೊ ಆದಷ್ಟು ಗಮನಿಸ್ತೀನಿ ಫಸ್ಟು ಐ ತಿಂಕ್ ಆದಮೇಲೆ ಎಲ್ಲಾನು ಗಮನಿಸೇ ನಾವು ಫ್ರಿಜ್ಗೆ ಇಡ್ತೀನಿ ಸೊ ಅದನ್ನ ನೋಡ್ದೇ ಫ್ರಿಜ್ಗೆ ಇಟ್ಬಿಟ್ಟಿದೆ ಸೊ ಅದರಿಂದ ಅದು ಗೊತ್ತೇ ಆಗಲಿಲ್ಲ ಮತ್ತೆ ಕವರ್ ಮಾಡೋದಕ್ಕೂ ಆಗಲಿಲ್ಲ ಬಟ್ ಇವಾಗ ಆ ಮಿಸ್ಟೇಕ್ನ ಮಾಡ್ಕೋಬಾರ್ದು ಅಂತೇಳಿ ಫಸ್ಟಿಂದ ನೀಟಾಗಿ ಕವರ್ನ ಮಾಡ್ಕೊತೀನಿ ಅದಾದಮೇಲೆ ಒಂದು ಸಲ ಚೆಕ್ ಮಾಡಿ ಆಮೇಲೆ ಡೆಕೋರೇಷನ್ ಪಾರ್ಟ್ನ ಶುರು ಮಾಡ್ತೀನಿ ಸೊ ಇವಾಗ ಎಲ್ಲೆಲ್ಲಿ ಗ್ಯಾಪ್ಸ್ ಕಾಣ್ತಿದ್ದೆ ಅಲ್ಲೆಲ್ಲ ಕ್ರೀಮ್ ಹಾಕಿದ್ದೀನಿ ಮತ್ತು ಇವಾಗ ಒಂದು ಸ್ಕ್ರ್ಯಾಪರ್ನ ತೊಗೊಂಡಿದ್ದೀನಿ ಇದು ಕ್ಲೀನ್ ಸ್ಕ್ರ್ಯಾಪರ್ ಅಂದರೆ ಯಾವುದೇ ರೀತಿ ಎಕ್ಸಾಕ್ಟ್ ಪ್ಯಾಟ್ರನ್ ಇಲ್ಲ ಕ್ಲೀನ್ ಸ್ಕ್ರ್ಯಾಪನ್ನು ತೊಗೊಂಡು ನೀಟಾಗಿ ಕವರ್ನ ಮಾಡಿದ್ದೀನಿ ಮತ್ತು ಟಾಪ್ನು ಕೂಡ ಅದೇ ರೀತಿ ಕವರ್ನ ಮಾಡ್ಕೊತೀನಿ ಸೊ ಇಲ್ಲಿ ಪ್ಯಾಟ್ರನ್ ಡೆಕೋರೇಷನ್ನೊಂದು ಈ ರೀತಿ ಫೈನಲೈಸಿಂಗ್ ನಿಮ್ಗೆ ಆಗಿಲ್ಲ ಅಂತ ಅಂದಾಗ ಒಂದು ಸ್ಕ್ರ್ಯಾಪರಿಂದ ನೀವು ಸ್ಕ್ರ್ಯಾಪನ್ನ ಮಾಡ್ಕೋಬೋದು ಕೋಮ್ ರೀತಿ ಬರುತ್ತೆ ಇಲ್ಲ ಅಂತಂದರೆ ಇನ್ನೊಂದು ಇದೆ ಅದು ನಾನು ತುಂಬ ವಿಡಿಯೋಗಳಲ್ಲಿ ಹೇಳಿದ್ದೀನಿ ಒಂದು ಬ್ರಷ್ ಬರುತ್ತೆ ಆಯಿಲ್ ಬ್ರಷ್ ನಿಮಗೆ ಕೇಕ್ ಸೆಟ್ನ ತೊಗೊಂಡಾಗ ಅದು ಸಿಗುತ್ತೆ ಸೊ ಅದರಿಂದ ಕೂಡ ಡೆಕೋರೇಷನ್ನ ಮಾಡ್ಬೋದು ನಾನು ತುಂಬ ಸಲ ಹೇಳಿದ್ದೀನಿ ಇದು ನನಗೆ ಬೇಗ ಫಾಸ್ಟಾಗಿ ಆಗುವಂಥ ಡೆಕೋರೇಷನ್ ನಾನು ಬೇಗ ಯೂಸ್ ಮಾಡೋವಂಥದ್ದು ಇದ್ದೇನೆ ಇತ್ತೀಚೆಗೆ ನಾನು ಕೋಮನ್ನ ಬಳಸ್ತಿದ್ದೆ ಫಸ್ಟ್ ಎಲ್ಲ ಕೋಮ್ ಬೆಳೆಸ್ತಿದೆ ಅದಾದಮೇಲೆ ಬ್ರಷ್ನ ಯೂಸ್ ಮಾಡೋಕ್ಕೆ ಶುರು ಮಾಡಿದೆ ಸೊ ಇತ್ತೀಚೆಗೆ ಇವಾಗ ನಾನು ಜಾಸ್ತಿ ಹೆಚ್ಚಾಗಿ ನಾನು ಇದೇ ಬ್ರಷ್ನ ಬಳಸಿ ನಾನು ಡೆಕೋರೇಷನ್ನ ಮಾಡ್ತಾಯಿದ್ದೀನಿ ಸೊ ನೋಡ್ತಾ ಇಲ್ಲ ಸೈಡ್ನ ಕವರ್ ಮಾಡ್ಕೊಂಡಿದ್ದೀನಿ ಜಸ್ಟ್ ಈ ರೀತಿ ಒಂದು ಸರಿ ಟರ್ನ್ ಟೇಬಲ್ನ ಜೋರಾಗಿ ತಿರುಗಿಸಿ ಪ್ರಶ್ನೆ ಇಟ್ಕೊಂಡ್ರೆ ಸಾಕು ಆರಾಮಾಗಿ ಪ್ಯಾಟರ್ನ್ ಆಗಿದೆ ಬಟ್ ನಾನೇನು ಮಾಡಿದೆ ಅಂದರೆ ಸೆಂಟರಲ್ಲಿ ಇಟ್ಟಿರಲಿಲ್ಲ ಏನು ಸ್ಪಾಂಜ್ ಏನಿದೆ ಸೆಂಟರಲ್ಲಿ ಇಟ್ಟಿರಲಿಲ್ಲ ಸೊ ಅದಕ್ಕೋಸ್ಕರ ಎಲ್ಲೆಲ್ಲೋ ಹೋಯಿತು ಇವಾಗ ಪಿಂಕ್ ಕ್ರೀಮ್ನ ಟು ಡಿ ನೋಸಲ್ಗೆ ಹಾಕಿ ಫಿಲ್ ಮಾಡ್ಕೊಂಡಿದ್ದೀನಿ ಅದರಲ್ಲಿ ಒಂದಕ್ಕೊಂದು ನೇರವಾಗಿಯೇ ಫ್ಲವರ್ನ ಡೆಕೋರೇಟ್ ಮಾಡ್ಕೊತೀನಿ ರೋಸ್ಟೈಲ್ ಫ್ಲವರ್ನ ಜಸ್ಟ್ ಒಂದು ಪ್ರೆಸ್ ಕೊಟ್ಟು ಒಂದು ರೌಂಡ್ ಬಂದರೆ ಸ್ವಲ್ಪ ಡಿಸೈನ್ ಮಾಡಿದ್ರೆ ಅದೊಂದು ರೋಸ್ ಸ್ಟೈಲ್ ಅಂದರೆ ರೋಸ್ ರೀತಿ ಕಾಣುತ್ತೆ ಸೊ ಅದನ್ನೇ ರೋಸ್ ಸ್ಟೈಲ್ ಅನ್ನೋದು ಸೊ ಒಂದಕ್ಕೊಂದು ನೇರವಾಗಿ ರೀತಿ ಸಿಕ್ಸ್ ಸ್ಟೈಲ್ ಫ್ಲವರ್ನ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಇದಕ್ಕೆ ನಾನು ಒಂದು ರೋಸಲ್ನ ತೊಗೊಂಡಿದ್ದೀನಿ ನಾರ್ಮಲಾಗಿ ನಾನು ಬಳಸಿ ಬಳಸ್ತೀನಿ ಬಾರ್ಡರ್ ಮಾಡೋದಕ್ಕೆ ಆ ನೋಸಲ್ಲಿ ಅಷ್ಟೇ ಅದರಿಂದ ಈ ರೀತಿ ಮೂರು ಡಾಟ್ ಡಾಟ್ ರೀ ರೀತಿ ಇಟ್ಟಿದ್ದೀನಿ ಅಂದರೆ ಒಂದು ಮೋದಕ ಶೇಪ್ ಇರುತ್ತಲ್ಲ ಸೊ ಆ ರೀತಿ ಇಟ್ಟಿದ್ದೀನಿ ಅಷ್ಟೇ ಬೇರೆ ಏನು ಸ್ಪೆಷಲ್ ಇಲ್ಲ ಸೊ ಒಂಥರ ಸಿಂಪ್ ಸಿಂಪಲ್ ಆ್ಯಂಡ್ ಬ್ಯೂಟಿಫುಲ್ ಆಗಿರುವಂಥ ಡೆಕೋರೇಷನ್ ಇದು ತುಂಬಾ ನೀಟಾಗಿ ಕಾಣುತ್ತೆ ಆ ರೀತಿ ನಾನಿಲ್ಲಿ ಡೆಕೋರೇಷನ್ನ ಮಾಡ್ಕೊಂಡಿದ್ದೀನಿ ಸೊ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಸಿಂಪಲ್ ಆಗಿದೆ ಮತ್ತು ಬ್ಯೂಟಿಫುಲ್ ಆಗಿದೆ ಸೊ ಇವಾಗ ನಾನು ಬಾರ್ಡರ್ನ ಪಿಂಕ್ ಕ್ರೀಮ್ನೇ ಫಿಲ್ ಮಾಡಿಕೊಂಡು ಒಂದು ಚಿಕ್ಕ ನೋಸಲ್ನ ತೊಗೊಂಡಿದ್ದೀನಿ ಬಿಕಾಸ್ ನಮ್ಮ ಕೇಕ್ ಬೋರ್ಡಲ್ಲಿ ಜಾಸ್ತಿ ಸ್ಪೇಸ್ ಕೂಡ ಇಲ್ಲ ಬಾರ್ಡರ್ ಮಾಡೋದಕ್ಕೆ ಸೊ ಚಿಕ್ ನೋಸಲ್ನಿಂದ ಆ್ಯಸ್ ಈಸ್ ಸೇಮ್ ಇದನ್ನ ಡೆಕೋರೇಷನ್ನ ಮಾಡ್ಕೊತಾ ಇದ್ದೀನಿ ಸೊ ನೋಡ್ತಾ ಇರ್ಬೋದು ಸಿಂಪಲ್ಲಾಗಿ ಮಾಡ್ಕೊತಾ ಇದ್ದೀನಿ ಆ್ಯಂಡ್ ಇಲ್ಲಿ ನಾನು ಇವಾಗ ಸಿಲ್ವರ್ ಡಸ್ಟ್ ಗೋಲ್ಡನ್ ಡಸ್ಟ್ಗಳು ಬರುತ್ತೆ ಅದು ಆ್ಯಡಿಬಲ್ ತಿನ್ನುವಂಥ ಡಸ್ಟ್ ಅದು ಇದಕ್ಕೆ ಬಳಸೋವಂಥ ಡೆಕೋರೇಷನ್ಗೆ ಶೈನಿ ಎಫೆಕ್ಟ್ ಬರೋದಕ್ಕೆ ಸೊ ಅದನ್ನು ಸ್ಪ್ರಿಂಕಲ್ ಮಾಡೋದಕ್ಕೆ ಹೋದೆ ನನ್ನ ಹತ್ರ ಸ್ಪ್ರೇಯರ್ ಇಲ್ಲ ಹಾಗೆಯೇ ಬ್ರಷ್ ಯೂಸ್ ಮಾಡ್ತೀನಿ ನಾನು ಬ್ರಷ್ನ ಕೇಕ್ ಡೆಕೋರೇಷನಲ್ಲಿ ಸೊ ಆ ಬ್ರಷ್ನ ಸ್ಪ್ರೆಡ್ ಮಾಡೋದಕ್ಕೆ ಹೋದೆ ನೀಟಾಗಿ ಸ್ಪ್ರೆಡ್ ಆಗಲಿಲ್ಲ ಸೊ ಜಾಸ್ತಿ ತಲೆ ಕೆಡಿಸ್ಕೊಳ್ಳಿಲ್ಲ ಅದ್ರ ಬಗ್ಗೆ ನೋಡ್ತಾ ಇರ್ಬೋದು ಸ್ವಲ್ಪ ಅಲ್ಲಿ ಇಲ್ಲಿ ಗ್ಯಾಪ್ಸ್ಗಳು ಕಾಣ್ತಿದೆ ಲೈಟ್ ಇಲ್ಲ ಅಂದರೆ ಈ ರೀತಿ ಕಾಣುತ್ತೆ ಆ್ಯಂಡ್ ಲೈಟ್ ಬಳಸಿದ್ರೆ ಈ ರೀತಿ ಕಾಣುತ್ತೆ ರಿಂಗ್ ರಿಂಗ್ಲೈಟ್ನ ಆಫ್ ಮಾಡಿದೆ ಸೊ ಇವಾಗ ನೋಡ್ತಾ ಇರ್ಬೋದು ನೋಡ್ತಾಯಿರಲ್ಲ ಈ ರೀತಿ ಕಾಣುತ್ತೆ ಸೊ ಗೈಸ್ ಚೆನ್ನಾಗಿದೆ ಚೆನ್ನಾಗಿದೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಮತ್ತು ಇಲ್ಲಿ ನೇಮ್ ಇದ್ದೀನಿ ಅನು ಅಂತ ಹುಡ್ಗಿ ಹೆಸರು ಸೊ ನೇಮ್ನ ಬರೆದು ಇಲ್ಲಿ ಡೆಕೋರೇಷನ್ನ ಕಂಪ್ಲೀಟ್ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಇಲ್ಲಿ ಸ್ಪ್ರಿಂಕಲ್ ಹಾಕ್ಬೇಕಿತ್ತು ನೇಮ್ ಬರೆಯೋದು ಬೇಡ ಇವಾಗಲೇನೆ ಅಂದ್ಕೊಂಡಿದೆ ಬಟ್ ಸ್ಪ್ರಿಂಕಲ್ ಕೂಡ ಹಾಕಿ ನಾನು ನಿಮಗೆ ತೋರಿಸ್ಬೇಕಲ್ಲ ಸೊ ಅದರಿಂದ ನೇಮ್ ಬರೆದು ಬಿಟ್ಟಿದ್ದೀನಿ ಇನ್ನೊಂದು ಸಲ ಏನು ಅಂತ ನೋಡ್ತಾಯಿರ್ಬೋದು ಅನೂ ಅಂತ ಅಷ್ಟೇ ಹುಡುಗಿ ನೇಮ್ನ ಅವ್ರು ಹೇಳಿದ್ದು ಸೊ ತ್ರೀ ಡಾಟರ್ಸ್ ಡಾಟ್ನ ಹಾಕಿದ್ದೀನಿ ಮತ್ತು ಒಂದು ಸಿಂಪಲ್ ಕ್ಯೂಟ್ ಆಗಿರೋ ಹಾರ್ಟನ್ನ ಹಾಕ್ತೀನಿ ಸೊ ನನ್ನ ಡೆಕೋರೇಷನಲ್ಲಿ ನಿಮಗೆ ಹಾರ್ಟ್ ಪಕ್ಕಾ ಸಿಗುತ್ತೆ ಬಿಕಾಸ್ ಎಲ್ಲ ಬಿಟ್ಟು ನನ್ನ ಹತ್ರ ಆರ್ಡರ್ ಕೊಟ್ಟಿದ್ದೀರಾ ಅಂತಂದರೆ ಏನೋ ಒಂದು ನಂಬಿಕೆಲಿ ಕೊಟ್ಟಿರ್ತೀರ ಸೊ ಅದಕ್ಕೋಸ್ಕರ ಖುಷಿಯಿಂದ ಒಂದು ಹಾರ್ಟ್ ಸೊ ಇರೋ ಶಿಲ್ ಸಿಲ್ವರ್ ಶುಗರ್ ಬಾಲ್ಸ್ನ ತೊಗೊಂಡಿದ್ದೀನಿ ಅದನ್ನು ಜಸ್ಟ್ ಇಲ್ಲಿ ನಾನು ಏನು ಡಾಟ್ ಡಾಟ್ ಇಟ್ಟಿದ್ದೀನಲ್ಲ ಮೂರು ಮೋದಕ ರೀತಿ ಅದ್ರ ಮೇಲ್ಗಡೆ ಸ್ಪ್ರಿಂಕಲ್ ಮಾಡ್ಕೊತ ಇದೀನಿ ಸೊ ಒಂದು ಡಿಫ್ರೆಂಟ್ ಲುಕ್ ಬರುತ್ತೆ ಅನ್ನೋದಕ್ಕೋಸ್ಕರ ಸೊ ನೋಡ್ತಾಯಿದಲ್ಲಿ ಇಷ್ಟು ಲುಕ್ಕಾಗಿ ಕಾಣ್ತಾ ಇದೆ ಅಂತ ಸಿಂಪಲ್ ಡೆಕೋರೇಷನ್ ಸೂಪರ್ ಡೆಕೋರೇಷನ್ ಸಖತ್ತ ಕಾಣುತ್ತೆ ನೀವು ಕೂಡ ಟ್ರೈ ಮಾಡಿ ನೋಡಿ ಹಾಗೆ ನನ್ನ ಹತ್ರ ತುಂಬ ಕಡಿಮೆ ಬೆಲೆಯಲ್ಲಿ ಪೇಸ್ಟ್ರಿ ಅದು ನಾರ್ಮಲ್ ಕೇಕಲ್ಲ ಪೇಸ್ಟ್ರಿ ಕೇಕ್ಗಳನ್ನ ಮಾಡೋದು ಸೊ ತುಂಬ ಕಡಿಮೆ ಬೆಲೆಯಲ್ಲಿ ಸಿಗುತ್ತೆ ತುಂಬ ಇಷ್ಟಪಟ್ಟು ಖುಷಿಯಿಂದ ಮಾಡಿಕೊಡ್ತೀನಿ ಯಾರು ಕೂಡ ನೀವು ಹೋಗಿ ಬೇಕ್ರಿಗಳಲ್ಲಿ ಕೇಳಿದರೆ ಪೇಸ್ಟ್ರಿ ಕೇಕ್ಗಳನ್ನ ಇಷ್ಟು ಕಡಿಮೆ ದೊಡ್ಡ ಅದು ಇಷ್ಟು ಡೆಕೋರೇಟಿವ್ ಆಗಿ ಯಾರೂ ಮಾಡಿಕೊಡಲ್ಲ ಬಟ್ ನಾನು ಆದಷ್ಟು ಹೊಸ ಹೊಸ ರೀತಿ ಟ್ರೈ ಮಾಡ್ತಾ ಇದ್ದೀನಿ ಇನ್ನೂ ಹೊಸ ಹೊಸ ಆರ್ಡರ್ಸ್ಗಳು ಬೇಕು ಇನ್ನೂ ಚೆನ್ನ ಚೆನ್ನಾಗಿರೋ ವೀಡಿಯೋಸ್ಗಳನ್ನ ನಿಮ್ಮ ಜೊತೆ ಶೇರ್ ಮಾಡೋದಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಗಾಯ್ಸ್ ಇದು ಫೈನಲ್ ಲುಕ್ ನೋಡ್ತಾ ಇರಲ್ಲ ಹೇಗೆ ಕಾಣಿಸ್ತಾ ಇದೆ ಅಂದರೆ ವೈಟ್ ಪಿಂಕ್ ಕಾಂಬಿನೇಷನ್ ಸೂಪರಾಗಿ ಕಾಣಿಸ್ತಾ ಇದೆ ಆ್ಯಂಡ್ ವೇಟ್ ಕೂಡ ನಾನು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ಇಲ್ಲಿ ಸೊ ನೋಡ್ತಾ ಇರ್ಬೋದು ಫೈವ್ ಏಯ್ಟಿ ಫೈವ್ ಇದೆ ಅಂದರೆ ಐನೂರಿಗಿಂತ ಜಾಸ್ತಿನೇ ಇದೆ ಅರ್ಧ ಕೆ ಜಿಗಿಂತ ಸ್ವಲ್ಪ ಜಾಸ್ತಿಯೇ ಇದೆ ಬಟ್ ಇಟ್ಸ್ ಓಕೆ ನಂಗಂತೂ ತುಂಬನೇ ಖುಷಿಯಾಗಿದೆ ಈ ಡಿಸೈನ್ನ ಡೆಕೋರೇಟ್ನ ಮಾಡಿ ಐ ಹೋಪ್ ಇವತ್ತಿನ ವೀಡಿಯೋ ಕೂಡ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಸೊ ಇಷ್ಟ ಆದರೆ ಪ್ಲೀಸ್ ಲೈಕ್ನ ಮಾಡಿ ಹಾಗೆ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಅನ್ ಫ್ರೆಂಡ್ಸ್ಗೆ ಹಾಗೆ ಸಬ್ಸ್ಕ್ರೈಬ್ ಆಗಿ ಹೊಸ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಮೀ ಆ್ಯಂಡ್ ನೆಕ್ಸ್ಟ್ ವೀಡಿಯೋಗೋಸ್ಕರ ಕಾಯ್ತು